ಅವಳ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಆ ವಿಷಯನೆಲ್ಲ ನಾವು ಯೋಚನೆ ಮಾಡ್ತೀವಿ ವಕೀಲ್. ನೀನು ಸುಮ್ಮನೆ ನಿನ್ನ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡ. ಈಗ ನಿನಗೆ ನೆಮ್ಮದಿ ತುಂಬಾನೇ ಮುಖ್ಯ. ಹಾರಿಕಾ ಬಿಹೇವಿಯರ್, ಅವಳು ಮಾಡೋ ಜಗಳ ನೋಡ್ತಿದ್ರೆ ನನಗೆಲ್ಲರನ್ನ ನೆಮ್ಮದಿ ಸಿಗುತ್ತೆ. ಹಾರಿಕನ್ ಬಗ್ಗೆ ನಮಗ್ ಬಿಟ್ಬಿಡು ಅಖಿಲ್, ನಾವ್ ನೋಡ್ಕೋತೀವಿ. ಅವಳು ನಿಮ್ನ ಟಾರ್ಗೆಟ್ ಮಾಡ್ತಿದ್ದಾಳೆ, ಅದಕ್ಕೆ ಬೇಕು ಅಂತಲೇ ನಿಮ್ಮ ಹತ್ರ ಜಗಳ ಮಾಡಿ ಅಮ್ಮನ ಮುಂದೆ ನಿಮ್ನ ಬ್ಲೇಮ್ ಮಾಡ್ತಿದ್ದಾಳೆ. ಹಾರಿಕಾ ಏನ್ ಮಾಡಿದ್ರು ನಾನ್ ಮ್ಯಾನೇಜ್ ಮಾಡ್ತೀನಿ ಅಖಿಲ್, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ, ಹೋಗಿ ಮಲ್ಕೋ. ಯೋಚನೆಯಿಂದ ನಿದ್ದೆ ಬರ್ತಿಲ್ಲ, ಅದಕ್ಕೆ ಹಸುವು ಕೂಡ ಸಾಯ್ತಿದೆ. ಹಾಗೆ ಮಾಡಿದ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ ಅಖಿಲ್. ನೀನು ರಿಲ್ಯಾಕ್ಸ್ ಆಗಿರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಿನ್ನ ಹೆಲ್ತ್ ಬಗ್ಗೆ ನೀನು ಕೇರ್ ತಗೋ, ಬಾಕಿ ವಿಷಯನೆಲ್ಲ ನಾವು ನೋಡ್ಕೊಳ್ತೀವಿ. ನಿನೀಗ ಹೋಗೋ, ಗುಡ್ ನೈಟ್. ಹಾರಿಕಾ ಏನ್ ಮುಚ್ಚಿರ್ತಿದ್ದಾಳೋ ಅಖಿಲ್ಗೆ ಗೊತ್ತಾಗ್ಬಾರ್ದು ರೀ, ನಾ ಹುಷಾರಾಗಿರ್ಬೇಕು. ಹಾರಿಕಾ ಏನ್ ಮುಚ್ಚಿರ್ತಿದ್ದಾಳೆ ಅಂತ ಮೊದ್ಲು ನಮಗ್ ಗೊತ್ತಾಗ್ಬೇಕು ರೀ, ಆಮೇಲೆ ನಾವು ವಕೀಲ ಹತ್ರ ಹುಷಾರಾಗಿರ್ಬೋದು. ನಾನು ಕಂಡು ಹಿಡಿತೀನಿ ರೀ ಹಾರಿಕಾ ಮೈಂಡಲ್ಲಿ ಏನಿದೆ ಅಂತ, ಆಚೆ ತರ್ತೀನಿ. ಅವಳ ಸೀಕ್ರೆಟ್ನ ಅವಳ ಬಾಯಲ್ಲೇ ಹೇಳಿಸ್ತೀನಿ. ನಿನ್ನೆ ನಮ್ಮ ಮಮ್ಮಿ ಬಂದು ಟೆನ್ಷನ್ ಕೊಟ್ಲು, ಆ ಟೆನ್ಷನ್ ಅಲ್ಲಿ ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಬರಲಿಲ್ಲ. ಅಷ್ಟಕ್ಕೂ ನನ್ನ ಮಮ್ಮಿ ಹತ್ರ ಹೋಗಿ ನಿಜ ಹೇಳಲೇಬಾರ್ದಾಗಿತ್ತು, ತಪ್ಪು ಮಾಡಿದೆ. ಈಗ ಮಮ್ಮಿ ಬಂದಾಗ್ಲೆಲ್ಲ ನಾನು ಟೆನ್ಷನ್ ಮಾಡ್ಕೊತಾನೆ ಇರ್ತೀನಿ. ಬೆಳಿಗ್ಗೆನೆ ಯಾರು ಮತ್ತೆ ಕಾಲ್ ಮಾಡ್ತಿದ್ದಾನೆ? ಕಟ್ ಮಾಡಿದ್ರೆ ಲಿಫ್ಟ್ ಮಾಡೋ ತನಕ ಕಾಲ್ ಮಾಡ್ತಾನೆ ಇರ್ತಾನೆ. ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ಎಲ್ಲಿ ಮನೆಗೆ ಬಂದ್ಬಿಡ್ತಾನೋ ಅಂತ ಭಯ. ಈ ಮನೇಲಿ ಎಲ್ರಿಗೂ ನಾನು ಟೆನ್ಷನ್ ಕೊಡ್ತಿದ್ರೆ ನನಗೆ ಇವನು ಟೆನ್ಷನ್ ಕೊಡ್ತಿದ್ದಾನೆ. ಹಲೋ, ಮಾರ್ನಿಂಗ್ ಹನಿ, ನಿದ್ದೆ ಆಯ್ತಾ? ನನಗೆ ಹಕ್ಕರಿ ಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು? ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ನಂದೊಂದು ನಿನ್ನ ಹತ್ರನೇ ಇದೆಯಲ್ಲ ಡಿಯರ್. ನಿನ್ನ ವಸ್ತುಗಳು ನನ್ನ ಹತ್ರ ಯಾವುದೂ ಇಲ್ಲ. ನಿನ್ನ ಹೊಟ್ಟೆಲಿರೋ ಬೇಬಿ ನನ್ನ ಬೇಬಿನೇ ಅಲ್ವಾ ಬೇಬಿ? ಪದೇ ಪದೇ ಆ ವಿಷಯ ನನಗೆ ನೆನ್ಪ್ ಮಾಡ್ಬೇಡ. ಅಯ್ಯೋ, ನನ್ನ ಬೇಬಿ ಬಗ್ಗೆ ಕೇರ್ ತಗೋಬೇಕಲ್ವಾ ಡಾರ್ಲಿಂಗ್? ಟೈಮಿಗೆ ಸರಿಯಾಗಿ ತಿಂತಿದ್ಯಾ? ಒಳ್ಳೆ ಫುಡ್ನೇ ತಿಂತಿದ್ಯಾ ತಾನೆ? ಟೈಮಿಗೆ ಸರಿಯಾಗಿ ರೆಸ್ಟ್ ಕೂಡ ತಗೋತಿದ್ಯಾ ಅಲ್ವಾ? ರೆಗ್ಯುಲರ್ ಆಗಿ ಡಾಕ್ಟರ್ ಚೆಕಪ್ ಕೂಡ ಮಾಡಿಸ್ಕೋತಿದ್ಯಾ ತಾನೆ? ಅಲ್ಲಿಂಗ್ ಕಷ್ಟ ಆಗ್ತಿದ್ರೆ ನನ್ನ ಹತ್ರಕ್ಕೆ ಬಂದ್ಬಿಡು. ನಿಂಗೋಸ್ಕರ 10 ಜನ ಕೇರ್ ಟೇಕರ್ಸ್ನ ಇಡ್ತೀನಿ. ಒಬ್ರು ನ್ಯೂಟ್ರಿಷನಿಸ್ಟ್, ಇಬ್ರು ಗೈನೋಕಾಲಜಿಸ್ಟ್ನು ಕರೆಸ್ತೀನಿ. ನಿನ್ನ ನಿನ್ನ ಹೋಟೆಲಿರೋ ನನ್ನ ಬೇಬಿನ ಹೂವಿನ ಥರ ನೋಡ್ಕೋತೀನಿ. ಏನು ಹೇಳ್ತೀಯಾ ಹನಿ, ಬರ್ತೀಯಾ? ನನಗೇನು ಬೇಕಾಗಿಲ್ಲ, ನಾನು ಎಲ್ಲಿಗೂ ಬರಲ್ಲ. ನನಗೆ ತೊಂದರೆ ಕೊಡದೆ ಯಾಕೆ ಕಾಲ್ ಮಾಡಿದೆ ಅಂತ ಮೊದಲು ಹೇಳು. ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಬೇಬಿ. ನಿನಗೋಸ್ಕರ ನಾನು ಯಾವ ಕೆಲಸನೂ ಮಾಡಲ್ಲ. ಮಾಡ್ತೀಯ? ಮಾಡಲ್ಲ ಅಂತ ಹೇಳ್ತಿದ್ದೀನಲ್ಲ, ನಿನ್ನ ಹತ್ರ ಕೆಲಸ ಬಿಟ್ಟಿದ್ದೀನಲ್ವಾ? ಆದರೆ ನಾನು ನಿನ್ನ ಬಿಟ್ಟಿಲ್ವಲ್ಲ, ನಾನು ಗಿಫ್ಟ್ ಆಗಿ ನಿನಗೆ ಬೇಬಿನ ಕೊಟ್ಟಿದ್ದೀನಿ ಅಲ್ವಾ? ಅಸಹ್ಯವಾಗಿ ಮಾತಾಡಬೇಡ. ಚೆಂದವಾಗಿ ಮಾತಾಡೋಕೆ ನನಗೆ ಬರಲ್ಲ. ನಾನು ಹೇಳೋ ಕೆಲಸ ನೀನು ಮಾಡಲಿಲ್ಲ ಅಂದರೆ ನಮ್ಮ ಬೇಬಿ ಬಗ್ಗೆ ನಿಮ್ಮ ಮನೇಲಿ ಹೇಳಿಬಿಡ್ತೀನಿ. ನನ್ನನ್ನು ಹಾಕೆದುರಿಸೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನನಗೆ ಬೇರೆ ದಾರಿ ಇಲ್ಲ ಬೇಬಿ. ಈಗೇನು ಮಾಡಬೇಕು? ಇವತ್ತು ನಿಮ್ಮ ಮನೆಗಿಬ್ಬರು ಸ್ಪಾನ್ಸರ್ಸ್ ಬರ್ತಿದ್ದಾರೆ. ಟೆಂಡರ್ ಕೊಟೇಷನ್ ಪ್ರಕಾರ ಗೌರ್ಮೆಂಟ್ ಈವೆಂಟ್ ಮಾಡೋಕ್ಕೆ ಅಭಿ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾರೆ. ಅದನ್ನು ನೀನು ತಡಿಬೇಕು.
ಏನು ಸ್ಪಾನ್ಸರ್ಸ್ ಜೊತೆ ಮಾಡ್ಕೊಳ್ಳೋ ಅಗ್ರಿಮೆಂಟ್ನ ನಾನು ತಡಿಬೇಕಾ? ಅದು ನನ್ನಿಂದ ಆಗೋ ಕೆಲಸ ಅಲ್ಲ. ಅದು ನಿನ್ನಿಂದ ಆಗತ್ತೆ ಡಿಯರ್. ಅವಾಗ ನೀನು ಟೆಂಡರ್ ಕೊಟ್ಟು ಕದ್ದಿದ್ಯಲ್ಲ, ಅವಾಗಂದ್ರೆ ಅಭಿಭಾವ ವಸು ಅಕ್ಕ ನಿದ್ದೆ ಮಾಡ್ತಿದ್ರು. ಟೆಂಡರ್ ಕೊಟ್ಟು ಕದ್ದಕ್ಕೆ ಸಾಧ್ಯ ಆಯ್ತು, ಇವಾಗ ಹೇಗೆ ಅಗ್ರಿಮೆಂಟ್ ಅಂತ ಅಡಿಲಿ? ಮನ್ಸಿದ್ರೆ ಮಾರ್ಗ ಇರತ್ತೆ ಡಾರ್ಲಿಂಗ್. ಏನೋ ಒಂದು ಮಾಡಿ ಇವತ್ತು ನಿನಗೆ ಅಗ್ರಿಮೆಂಟ್ನ ತಡೆಯಕ್ಕೆ ಸಾಧ್ಯ ಆಯಿತು ಅಂದರೆ ಮಿಕ್ಕಿರೋ ಕೆಲಸನೆಲ್ಲ ನಾನು ನೋಡ್ಕೋತೀನಿ. ನೀನೇನು ಮಾಡ್ತೀಯಾ? ಇವತ್ತು ಅಗ್ರಿಮೆಂಟ್ ಆಗಲಿಲ್ಲ ಅಂತಂದರೆ ಮತ್ತೆ ಅಗ್ರಿಮೆಂಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಗ್ಯಾಪಲ್ಲಿ ನಾನು ಈವೆಂಟ್ ಮಾಡೋಕ್ಕೆ ಸಂಸ್ಕೃತಿ ಈವೆಂಟ್ಸ್ ಅವರು ಸ್ಪಾನ್ಸರ್ಸ್ ಮಾಡಲ್ಲ ಅಂತ ರೂಮರ್ಸ್ ಹಬ್ಬಿಸ್ತೀನಿ. ಆ ಈವೆಂಟ್ನ ನನಗೆ ಸಿಗೋ ಹಾಗೆ ಮಾಡ್ಕೋತೀನಿ. ಆ ಈವೆಂಟ್ ನಿನಗೆ ಸಿಕ್ಕರೆ ನನಗೇನು ಲಾಭ? ನಿಂಗೆ ಈವೆಂಟ್ನಲ್ಲಿ ಎಷ್ಟು ಬಂದರೂ ಅದರಲ್ಲಿ ಅರ್ಧ ನಮ್ಮ ಬೇಬಿಗೆ ಅಲ್ವಾ? ಓ ಸಾರಿ ಸಾರಿ, ಐ ಮೀನ್ ನಿಂಗೆ ಅಲ್ವಾ ಹನಿ? ಓಕೆ, ಹೆಂಗೋ ಅಗ್ರಿಮೆಂಟ್ ಆಗದೆ ಇರೋ ಥರ ನೋಡ್ಕೋತೀನಿ. ದಟ್ಸ್ ಮೈ ಬೇಬಿ, ಲವ್ ಯು. ಏನು ಒಂದು ಮಾಡಿ ಆದಷ್ಟು ಬೇಗ ಇವನಿಂದ ದೂರ ಆಗಬೇಕು, ಇಲ್ಲ ಅಂದರೆ ನಾನು ಇಲ್ಲಿ ಸಿಕ್ಕಾಕೊಂಡು ಬಿಡ್ತೀನಿ. ಹಾಯ್ ಸರ್. ಹಲೋ ಸರ್, ಹೇಗಿದ್ದೀರಾ? ಹಾಂ, ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ನೀವು ಬರ್ತಿದ್ದೀರಾ ಅಂತ ಅಭಿ ಹೇಳಿದ್ದ. ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ಬನ್ನಿ. ಹಾಂ, ಕೂತ್ಕೊಳ್ಳಿ. ಹಾಂ ಅಭಿ, ಸ್ಪಾನ್ಸರ್ಸ್ ಬಂದಿದ್ದಾರೆ. ಹಾಯ್. ಹಲೋ ಸರ್. ನಮಸ್ತೆ ಸರ್. ಹಾಯ್ ಸರ್. ಹಾಯ್ ಅಭಿ ಅವರೇ. ಹಲೋ ಸರ್, ಕೂತ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮ್ಮ ತಾಯಿಯವರು. ನಮಸ್ತೆ. ನಮಸ್ತೆ ಮೇಡಮ್, ಕೂತ್ಕೊಳ್ಳಿ. ಅಮ್ಮ, ಅತ್ತೆ, ಇವರೇ ನಮ್ಮ ಸ್ಪಾನ್ಸರರ್ಸ್. ಗೌರ್ಮೆಂಟ್ ಈವೆಂಟ್ ಮಾಡೋದಕ್ಕೆ ಸ್ಪಾನ್ಸರ್ ಮಾಡ್ತಿದ್ದಾರೆ. ನಿಮ್ಮಂಥವ್ರ ಜೊತೆ ಒಟ್ಟಿಗೆ ಕೆಲಸ ಮಾಡೋದು ನಮ್ಮ ಸಂಸ್ಕೃತಿ ಈವೆಂಟ್ಸ್ಗೆ ಒಂದು ದೊಡ್ಡ ಹೆಮ್ಮೆ. ಇವರು ನಮಗೆ ತುಂಬಾ ಸಪೋರ್ಟ್ ಮಾಡಿದಾರಮ್ಮ. ಪೈಪೋಟಿ ಜಾಸ್ತಿ ಇದ್ರೂ ನಮ್ಮನ್ನೇ ಎನ್ಕರೇಜ್ ಮಾಡಿದ್ರು. ಯು ಡಿಸರ್ವ್ ಇಟ್ ಅಖಿಲ್ ಅವರೇ, ನೀವೇನು ಅಂತ ಪ್ರೂವ್ ಮಾಡಿದ್ದೀರಾ. ಆಲ್ರೆಡಿ ಸಂಸ್ಕೃತಿ ಈವೆಂಟ್ಸ್ ಬಗ್ಗೆ ನಮಗೆ ನಂಬಿಕೆ ಇತ್ತು, ಅದನ್ನು ನೀವು ಉಳಿಸ್ಕೊಂಡಿದ್ದೀರಾ. ಕೇಳೋದನ್ನ ಮರ್ತಿದ್ದೆ, ಅಗ್ರಿಮೆಂಟ್ ಪೇಪರ್ಸ್ನ ತಂದಿದ್ದೀರಾ? ಹಾಂ, ರೆಡಿ ಆಗಿದೆ. ಅಗ್ರಿಮೆಂಟ್ ಪೇಪರ್ಸ್ ಕೊಡು. ಏನೇ? ಏನು ಆಂಟಿ, ಹೇಗಾದರೂ ಮಾಡಿ ಅಗ್ರಿಮೆಂಟ್ ಮೇಲೆ ಸೈನ್ ಹಾಕದೇ ಇರೋ ಹಾಗೆ ಮಾಡಬೇಕು. ಏನು ನಡೀತಿದೆ ಅಲ್ಲಿ? ಹಾಂ, ಸಿನಿಮಾ ನಡೀತಿದೆ. ಏನಾಗಿದೆ ಅವಳಿಗೆ? ಸರಿಯಾಗಿ ಉತ್ತರ ಕೊಡೋಕ್ಕೂ ಸಾಯ್ತಿದ್ದಾಳೆ. ಹಲೋ ಸರ್. ಹಲೋ ಅಮ್ಮ, ಆದಿತ್ಯ ಸ್ಟಾಫ್ ಇಲ್ಲಿ ಹಾಕಿದ್ದಾರೆ. ಅವಳು ನಮ್ಮ ಅಖಿಲ್ ವೈಫ್, ಈಗ ಆದಿತ್ಯನ ಹತ್ರ ಕೆಲಸ ಬಿಟ್ಟಿದ್ದಾಳೆ. ಒಳ್ಳೆ ಕೆಲಸ ಮಾಡಿದ್ದೀರಮ್ಮ, ಆದಿತ್ಯ ಅಷ್ಟು ಒಳ್ಳೆಯವನಲ್ಲ. ನೀವು ನಮ್ಮ ಸಂಸ್ಕೃತಿ ಇವೆಂಟ್ಸ್ಗೆ ಸ್ಪಾನ್ಸರ್ ಮಾಡ್ತಿರೋದು ನಮಗೆ ಹೆಮ್ಮೆ. ಹೇಳಿ, ಕಾಫಿ ಟೀ ಏನು ತಗೋತೀರಾ ಸರ್? ನಾನು ತಗೊಂಡು ಬರ್ತೀನಿ ಹಾರಿಕಾ. ಪರವಾಗಿಲ್ಲ ಅಕ್ಕ, ಅಗ್ರಿಮೆಂಟ್ ಮೇಲೆ ಸೈನ್ ಹಾಕ್ಬೇಕಲ್ವಾ, ನೀವು ಇಲ್ಲೇ ಇರಿ. ನಾನು ಹೋಗಿ ತಗೊಂಡು ಬರ್ತೀನಿ. ಸೈನ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಅದನ್ನ ಸರಿಯಾಗಿ ಓದಿ ಸೈನ್ ಮಾಡಿ ಭಾವ. ಹೌದು ಅಭಿ ಅವರೇ, ಮೊದಲೇ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಪೂರ್ತಿಯಾಗಿ ತಿಳ್ಕೊಂಡ್ರೆ ಒಳ್ಳೆಯದು. ಒಂದ್ಸಲ ಓದ್ಕೊಳ್ಳಿ.
ಈ ಕಾಫಿನ ಆ ಪೇಪರ್ಸ್ ಮೇಲೆ ಬೀಳೋ ಹಾಗೆ ಮಾಡ್ತೀನಿ, ಸಿಗ್ನೇಚರ್ನ ಪೋಸ್ಟ್ ಪೋನ್ ಮಾಡ್ತೀನಿ. ಸರ್, ಮೊದಲು ಎಲ್ಲರೂ ಕಾಫಿ ಕುಡೀರಿ, ಆಮೇಲೆ ಅದಕ್ಕೆ ಸೈನ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ತಗೊಳ್ಳಿ ಭಾವ. ಅಯ್ಯೋ, ಅಯ್ಯೋ, ಹುಷಾರು ಹಾರಿಕಾ, ಮೊದಲೇ ಬೆಲೆ ಬಾಳೋ ಪತ್ರ ಅದು. ಸಾರಿ ಅತ್ತೆ, ಕೈ ಜಾರ್ಬಿಡ್ತು. ಪರವಾಗಿಲ್ಲ ಹಾರಿಕಾ, ನಾನು ಹಿಡ್ಕೊಂಡ್ನಲ್ಲ. ಛೇ, ಮಿಸ್ ಆಗೋಯ್ತಲ್ಲ, ಈಗೇನು ಮಾಡಲಿ? ಓಕೆ ಸರ್, ನಾನು ಪೂರ್ತಿ ಓದಿದ್ದೀನಿ, ಎಲ್ಲ ಕ್ಲಿಯರ್ ಆಗಿದೆ. ನಾವು ಮೂರು ಅಣ್ಣ ತಮ್ಮಂದರು ಸೈನ್ ಮಾಡಕ್ಕೆ ರೆಡಿದ್ದೀವಿ. ಥ್ಯಾಂಕ್ಸ್ ಅಭಿ ಅವರೇ, ನಿಮ್ಮ ಜೊತೆ ಸೇರಿ ಕೆಲಸ ಮಾಡೋದು ನಮಗೆ ನಿಜವಾಗ್ಲೂ ಸಂತೋಷ ತಂದಿದೆ. ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ನಿಮಗೆ ಕಾಲ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಹೋಗಿ ಬರ್ತೀವಮ್ಮ, ಬರ್ತೀವಿ, ಹೋಗಿ ಬರ್ತೀವಿ. ಒಳ್ಳೆ ಬನ್ನಿ. ಬರ್ತೀವಿ. ಥ್ಯಾಂಕ್ ಯು ಸರ್. ಬಾಯ್ ಸರ್. ಬಾಯ್ ಸರ್. ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ದಾಯ್ತು, ಇನ್ನು ಇವೆಂಟ್ ಕೆಲಸ ಶುರು ಮಾಡ್ಬೋದು. ಎಲ್ಲ ನೀನು ಮಾಡಿರೋ ಡಿಸೈನ್ಸಿಂದನೇ ಅಖಿಲ್, ನೀನು ತುಂಬ ಕಷ್ಟಪಟ್ಟಿದ್ಯ. ಇಲ್ಲ ಅದಕ್ಕೆ, ನಾನು ಕಷ್ಟಪಟ್ಟಿರೋ ಸ್ವಲ್ಪನೇ. ಅಭಿ ಅಣ್ಣ, ಭಾಸ್ಕರ್ ಅಣ್ಣ ನನಗೆ ಹೆಲ್ಪ್ ಮಾಡಿದ್ದಾರೆ. ಟೆಂಡರ್ ಕೊಟ್ಟ ವಿಷಯದಲ್ಲಿ ನೀವು ಹೆಲ್ಪ್ ಮಾಡಿದ್ದೀರಾ, ಅದಕ್ಕೆ ಇದು ಸಾಧ್ಯವಾಗಿತ್ತು. ಇದು ನಮ್ಮ ಟೀಮ್ ವರ್ಕ್ ಅಖಿಲ್. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾಳೆ ಇವೆಂಟ್ ಕೂಡ ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು, ಒಳ್ಳೆ ಹೆಸರು ಗಳಿಸ್ಬೇಕು. ನೀವು ಮೂವರು ಯಾವಾಗಲೂ ಹೀಗೆ ಒಂದಾಗಿರಬೇಕು, ನಿಮ್ಮ ತಂದೆ ಹೆಸರನ್ನ ಉಳಿಸ್ಬೇಕು. ಅಗ್ರಿಮೆಂಟ್ನ ತಡೆಯೋಕ್ಕಾಗಲಿಲ್ಲ ನನಗೆ, ಸಿಗ್ನೇಚರ್ ಕೂಡ ಆಗೋಯ್ತು. ಈಗ ಆದಿತ್ಯ ಏನಂತಾನು? ಆದಿತ್ಯ ಕಾಲ್ ಮಾಡ್ತಿದ್ದಾನೆ, ಇವಾಗ ಏನು ಹೇಳಲಿ? ಹಲೋ, ಏನಾಯ್ತು ಹರಿಕಾ? ಸ್ಪಾನ್ಸರ್ಸ್ ಬಂದಿದ್ರಾ? ಅಗ್ರಿಮೆಂಟ್ ತಡದ್ಯಾ? ಸಾರಿ ಆದಿತ್ಯ. ಸಾರಿ ಅಂದ್ರೆ ನಿಂಗೆ ತಡೆಯಕ್ಕಾಗ್ಲಿಲ್ವಾ? ಟ್ರೈ ಮಾಡಿದೆ, ಆದ್ರೆ ಅಗ್ರಿಮೆಂಟ್ ಆಗೋಯ್ತು. ಯು ಇಡಿಯಟ್, ಅಂತ ಒಳ್ಳೆ ಚಾನ್ಸ್ನ ಹೆಂಗ್ ಮಿಸ್ ಮಾಡಿದೆ? ನಾನು ಬೇಕು ಅಂತ ಮಾಡದ್ನ, ಮಿಸ್ ಆಗೋಯ್ತು. ಆ ಅಗ್ರಿಮೆಂಟ್ ತಡಿಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿನಗೆ ಹೇಳಿದ್ನಲ್ಲ. ನೀನು ಹೇಳಿದ ತಕ್ಷಣ ಇಲ್ಲಿ ಕೆಲಸ ಆಗೋಗುತ್ತಾ ಆದಿತ್ಯ? ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ.
ನನ್ನಿಂದಲೂ ನಿನಗೆ ಪ್ರಾಬ್ಲಮ್ ಇದೆ, ಅದನ್ನ ನೆನಪಲ್ಲಿಟ್ಕೋ. ಏನು ಏನು ಮಾಡ್ತೀಯಾ? ಮನೆಗೆ ಬಂದು ಬ್ಲ್ಯಾಕ್ಮೇಲ್ ಮಾಡ್ತೀಯಾ? ಅದಕ್ಕೂ ಮೀರಿ ಏನು ಮಾಡಕ್ಕೆ ಸಾಧ್ಯ? ಏನು ಇವಳು ರಿವರ್ಸ್ ಆಗ್ತಿದ್ದಾಳೆ. ಇವಳು ನನ್ನ ಗ್ರಿಪ್ಪಿಂದ ಹೋಗಕ್ಕೆ ಬಿಡಲೇಬಾರ್ದು. ಕೂಲ್ ಬೇಬಿ, ಕೋಪ ಯಾಕೆ? ನೀನು ಅಗ್ರಿಮೆಂಟ್ ತಡೆದಿದ್ದಿದ್ರೆ ಈ ಈವೆಂಟ್ ನಮಗೆ ಸಿಕ್ತಿತ್ತು. ನೀನು ಕೋಟ್ಯಾಧಿಪತಿ ಆಗಿರ್ತಿದ್ದೆ. ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಂಡೆ ಅಂತ ಒಂದು ಸಣ್ಣ ಬೇಜಾರಷ್ಟೇ. ನಾನು ಕೂಡ ಬೇಜಾರಾಗಿದ್ದೀನಿ. ಐ ನೋ, ಡೋಂಟ್ ವರಿ ಬೇಬಿ, ನಮಗಿಂತ ಆಪರ್ಚುನಿಟೀಸ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ಮಿಸ್ ಮಾಡಬೇಡ, ಓಕೆನಾ? ಸರಿ, ಮುಂದಿನ ಸಲ ಕೇರ್ಫುಲ್ ಆಗಿರ್ತೀನಿ. ದಟ್ಸ್ ಮೈ ಬೇಬಿ, ಲವ್ ಯು ಹನಿ, ಸಿ ಯು. ಅಗ್ರಿಮೆಂಟ್ ಆಗೋಗಿದೆ. ಪ್ರತಿ ಸಲನೂ ಅಭಿದೇ ಮೇಲ್ಗೈ ಆಗ್ತಿದೆ. ನೆಕ್ಸ್ಟ್ ಏನ್ ಮಾಡ್ಲಿ? ಅಭಿನ್ ಹೇಗ್ ತಡಿಲಿ? ನೀನಿಲ್ಲಿ ಏನ್ ಮಾಡ್ತಿದ್ಯಾ ಅಕ್ಕ? ನೀನ್ ಮಾಡಿದ ಕೆಲ್ಸಕ್ಕೆ ನಿನ್ ಹಲ್ಲು ಉದುರಿಸ್ಬೇಕು. ನಿನ್ ಹೊಟ್ಟೆಲಿರೋ ಮಗು ನೋಡಿ ಸುಮ್ಮನೆ ಆಗ್ತಿದ್ದೀನಿ. ನಾನೇನಕ್ಕ ಮಾಡ್ದೆ? ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಕಾಫಿ ಬೀಳ್ಸಿ ಹಾಳು ಮಾಡ್ಬೇಕು ಅಂತ ನೋಡ್ದೆ. ಅದು ಗೊತ್ತಿಲ್ಲದೆ ಕೈ ಜಾರ್ತು. ಅದು ಗೊತ್ತಿಲ್ಲದೆ ಅಲ್ಲ, ಬೇಕು ಅಂತಾನೆ ಮಾಡಿದ್ಯಾ ಅಂತ ನನಗೆ ಗೊತ್ತು. ನೀನು ಬೆಳಿಗ್ಗೆನೆ ಆದಿತ್ಯನ ಹತ್ರ ಫೋನಲ್ಲಿ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಏನು ಸ್ಪಾನ್ಸರ್ ಜೊತೆ ಮಾಡ್ಕೊಳ್ಳೋ ಅಗ್ರಿಮೆಂಟ್ನ ನಾನು ತಡಿಬೇಕಾ? ಓಕೆ, ಹೆಂಗೋ ಮಾಡಿ ಅಗ್ರಿಮೆಂಟ್ ಆಗದೆ ಇರೋ ಥರ ನೋಡ್ಕೋತೀನಿ. ಆಗ್ಲೇ ಬೈಬೇಕಾಗಿತ್ತು. ಆದ್ರೆ ನೀನೇನ್ ಪ್ಲಾನ್ ಮಾಡ್ತೀಯೋ ಅಂತ ವೇಟ್ ಮಾಡ್ತಿದ್ದೆ. ನಿನ್ ಕಾಫಿ ಪ್ಲಾನ್ ಗೊತ್ತಾದ್ಮೇಲೆ ಕಪ್ ಹಿಡ್ಕೊಂಡೆ. ನಿನ್ ಬಗ್ಗೆ ಆಗ್ಲೇ ಎಲ್ಲರ ಹತ್ರನೂ ಹೇಳ್ಬೇಕಿತ್ತು. ಬಸ್ರಿ ಅಲ್ವಾ, ಯಾಕೆ ಸುಮ್ಮನೆ ಬಯಸೋದು ಅಂತ ಹೇಳಿಲ್ಲ. ಆದಿತ್ಯನ್ ಕಂಪನಿಯಿಂದ ರಿಸೈನ್ ಮಾಡಿ ಬಂದಿದ್ಯಾ ತಾನೆ? ಇನ್ನೂ ಅವನಿಗೋಸ್ಕರ ಯಾಕೆ ಕೆಲಸ ಮಾಡ್ತಿದ್ಯಾ? ದುಡ್ಡುಗೋಸ್ಕರನ? ಅರ್ಧ ಆಸ್ತಿ ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ. ಆಫೀಸಲ್ಲಿ ಚೇರ್ಮನ್ ಪೋಸ್ಟು, ಮನೆ ಉಸ್ತುವಾರಿ ಎಲ್ಲ ನಿನಗೆ ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ. ಇನ್ನು ಯಾವುದಕ್ಕೋಸ್ಕರ ಆಸೆ ಪಡ್ತಿದ್ಯಾ? ಯಾವುದಕ್ಕೋಸ್ಕರ ಅವನ್ ಮಾತು ಕೇಳ್ತಿದ್ಯಾ? ಈ ಮನೇಲಿ ನಿನಗೆ ಸಿಗೋ ಪ್ರೀತಿ ಎಲ್ಲೂ ಸಿಗೋದಿಲ್ಲ, ಹಾಗೇನೆ ನಿನಗಿಲ್ಲಿ ಸಿಗೋವಂಥದ್ದು ಎಲ್ಲೂ ಸಿಗಲ್ಲ. ಇನ್ಮುಂದೆ ಆದ್ರೂ ನಿನ್ ಹುಚ್ಚಾಟಗಳನ್ನ ನಿಲ್ಸು, ಆದಿತ್ಯನ್ನ ಬಿಟ್ಟಾಕು. ಇಲ್ಲ ಅಂತ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಯೋ ಮತ್ತೆ ನಾನ್ ಮಾತಲ್ಲಿ ಹೇಳಲ್ಲ. ದೇವ್ರೆ, ನನ್ ಜೀವನ ಯಾಕೆ ಹಿಂಗಾಯ್ತು? ಹೇಳಿದ್ ಮಾಡಿಲ್ಲ ಅಂದ್ರೆ ಅವನ್ ನನ್ ಮರ್ಯಾದೆ ಕಳಿತಾನೆ, ಅವನ್ ಹೇಳಿದ್ ಮಾಡಿದ್ರೆ ವಸ್ವಕ್ಕ ನನ್ ಜೀವ ತೆಗಿತಾಳೆ. ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ರಾಜಾ, ಏನ್ರಿ ಸಡನ್ ಆಗಿ ಬಂದ್ಬಿಟ್ರಲ್ಲ? ನಾವು ಬೇಗ ಹೋಗ್ಬೇಕು ರಾಜಾ. ಮೊದ್ಲು ಶರ್ಟ್ ಗುಂಡಿ ಹಾಕೋ. ಇರ್ರಿ, ನಾನೇ ಹಾಕೋತೀನಿ, ಬಿಡ್ರಿ. ಎಲ್ಲಿಗ್ರಿ ಹೋಗ್ಬೇಕು? ದೇವಸ್ಥಾನಕ್ಕೆ. ಯಾಕೆ? ಮದ್ವೆ ಮಾಡ್ಕೊಳಕ್ಕೆ. ಇದಕ್ಕಿದ್ದಂಗೆ ಏನ್ರಿ ಮದ್ವೆ? ಮದ್ವೆ ಅಂದ್ರೆ ಮದ್ವೆ ಅಲ್ಲ ರಜಾ, ಮದ್ವೆಗೋಸ್ಕರ ಪರಿಹಾರ. ಪರಿಹಾರನ? ಅವತ್ತು ಪುರೋಹಿತ್ರ ಹೇಳಿದ್ರಲ್ಲ ನಮ್ಮಿಬ್ಬರ ಜಾತಕದಲ್ಲಿ ಯಾವ್ದೋ ದೋಷ ಇದೆ ಅಂತ, ಪರಿಹಾರ ಮಾಡ್ಕೊಂಡ್ರೆ ನಮ್ ಮದ್ವೆ ಆಗುತ್ತೆ ಅಂತ. ಹ್ಮ್,
ನಿಮ್ಮಿಬ್ರು ಜಾತಕದಲ್ಲಿ ಸಣ್ಣ ದೋಷ ಇದೆ ಅಷ್ಟೇ. ನಾಳೆ ಗುಡಿಗೆ ಬಂದು ಶಾಂತಿ ಪೂಜೆ ಮಾಡಿಸಿ, ಸರಿ? ಆಮೇಲೆ ನೀವು ಆರಾಮಾಗಿ ಮದುವೆ ಆಗ್ಬೋದು. ಇವತ್ತು ಪುರೋಹಿತರು ಫೋನ್ ಮಾಡಿ ದೇವಸ್ಥಾನಕ್ಕೆ ಬನ್ನಿ ಅಂದಿದ್ದಾರೆ. ಪುರೋಹಿತರಿಗೇನ್ ಬೇರೆ ಕೆಲಸ ಇಲ್ವಾ? ಪೂಜೆ ಪರಿಹಾರ ಮಾಡಿಸೋದೇ ಪುರೋಹಿತರ ಕೆಲಸ. ನನಗಿವತ್ತು ಬೇರೆ ಕೆಲಸ ಇದೆ ಕಣ್ರಿ. ತಗದ್ ಪಕ್ಕಕ್ಕಿಡ್ರ ರಾಜ, ನಮ್ಮ ಮದ್ವೆಗಿಂತ ಮುಖ್ಯನಾ ಹೇಳು. ಇಲ್ಲಿ ತನಕ ಮದುವೆ ಅಂತಂದ್ರೆ ಎಷ್ಟೋ ಆಸೆ ಇತ್ತು, ಈಗ ಆಸೆ ಎರಡರಷ್ಟಾಗಿದೆ ಅಲ್ವಾ? ದಿನ ನಮ್ಮ ಮದ್ವೆ ಕನ್ಸಲ್ ಬರ್ತಿದೆ ಅಲ್ವಾ? ನಿಮ್ಗೆ ಹಾಗರ್ಥ ಆಯ್ತಾ? ನನಗೆ ಗೊತ್ತು ರಾಜ, ನಾವು ಒಂದಾಗೋ ಕ್ಷಣಕ್ಕೋಸ್ಕರ ನಿನ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದೀಯಾ ಅಂತ.